ಜೀವನೇ ಕೊಟ್ಟಿದ್ಯಾ ನೀನ್ ಸರಿಯಾದ ಸಮಯಕ್ಕೆ ಇಲ್ಲಿಗೆ ಬರ್ಲಿಲ್ಲ ಅಂದಿದ್ರೆ ಇಲ್ಲಿ ಏನಾಗ್ತಿತ್ತೋ ಏನೋ. ನಾನು ನಿನ್ ಋಣಾನ್ ಹೇಗ್ ತೀರಿಸ್ಲಿ? ಇಲ್ಲ ಅನ್ಬೇಡ ಚಂದ್ರಿಕಾ, ಮುಹೂರ್ತ ಮೀರೋಗ್ತಾ ಇದೆ, ಬಂದು ಕೂತ್ಕೊಳ್ಳಿ. ಪುರೋಹಿತ್ರೆ, ಇನ್ನೊಂದು 5 ನಿಮಿಷ ಟೈಮ್ ಕೊಡಿ. ನನ್ನ ಮದುವೆಲಿ ನನ್ನ ಅಕ್ಕ ಎಲ್ಲರಿಗಿಂತ ಚೆನ್ನಾಗಿ ಕಾಣಬೇಕು ಅನ್ನೋದು ನನ್ನ ಆಸೆ. ಪಾಕ, ಒಂದೊಳ್ಳೆ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದು ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ಮುಂದುವರಿಸಿ. ನಡಿಕ, ಅಕ್ಕ ನೀನಿವತ್ತು ಎಲ್ರ ಮುಂದೇನೂ ಗ್ರೇಟ್ ಆಗ್ಬಿಟ್ಟೆ, ಎಲ್ರ ಪಾಲ್ಗೂ ದೇವ್ರಾಗ್ಬಿಟ್ಟೆ. ಹೆಣ್ಣು ಅಂತ ಹುಟ್ಟಿದ್ರೆ ಚಲುವಿ ಅಂತವಳೆ ಹುಟ್ಟಬೇಕು. ಮಗಳಾಗ್ಲಿ ಮನೆಗೆ ಸೊಸೆ ಆಗ್ಲಿ ಚಲುವಿ ಅಂತವಳೆ ಆಗ್ಬೇಕು ಅನ್ನೋ ಮಟ್ಟಕ್ಕೆ ಹೆಸರು ಮಾಡಿಬಿಟ್ಟೆ. ನಿಜವಾಗ್ಲೂ ಅಕ್ಕ, ಎಲ್ರ ಪಾಲ್ಗೂ ನೀನ್ ದೇವ್ರಾಗ್ಬಿಟ್ಟೆ. ಆದ್ರೆ ನನ್ನ ಪಾಲ್ಗೆ ನೀನು ಫೈರಿ. ಆದ್ರೆ ನನ್ನ ಪಾಲ್ಗೆ ನೀನು ಫೈರಿ. ಮುಂದೆ ನಿನ್ನನ್ನು ಅಪ್ಕೊಂಡು ಕಣ್ಣೀರ್ ಹಾಕಿದ್ದಕ್ಕೆ ಕರುಕ್ ಹೋದೆ ಅಲ್ಲ, ನಿನಗ್ ಮೇಕಪ್ ಮಾಡಿ ಹೊಸ ಸೀರೆ ಉಡ್ಸಿ ಹೂ ಮುಡ್ಸಿ ಒಡವೆ ತೊಡ್ಸಿ ಶೃಂಗಾರ ಮಾಡಿ ಕರ್ಕೊಂಡು ಹೋಗ್ತೀನಿ ಅನ್ಕೊಂಡಿದ್ಯಾ? ಅಂತ ಆಸೆ ಏನಾದ್ರೂ ಇಟ್ಕೊಂಡಿದ್ರೆ ಮೊದ್ಲು ಅದನ್ನ ನಿನ್ ಮನ್ಸಿಂದ ತೆಗ್ದು ಹಾಕ್ಬಿಡು. ಚಂದ್ರಿಕಾ,
ಹೇಳೋದನ್ನೆಲ್ಲ ಮೊದಲೇ ಹೇಳಾಗಿದೆ। ಪದೇ ಪದೇ ಅದನ್ನೇ ಹೇಳೋದಿಕ್ಕೆ ನನಗೆ ಇಷ್ಟ ಆಗಲ್ಲ। ನಾನು ಹೇಳಿದ ಮಾತನ್ನ ನೀನು ಕೊಟ್ಟ ಮಾತನ್ನ ಉಳಿಸ್ಕೋ। ಅರ್ಥ ಆಯ್ತಲ್ಲ? ಯಾರ ಕಣ್ಣಿಗೂ ಕಾಣದ ಹಾಗೆ ಹೊರಟು ಹೋಗು ಅಂತ। ಇಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಕೋಪನೇ ಹೋಗಿಲ್ಲ ಅಲ್ವಾ ಚಂದ್ರಿಕಾ? ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ ಹೇಳು? ನಮ್ಮ ಮನೆಗೋಸ್ಕರ, ನಮ್ಮ ಮನೆಯವ್ರ ಮರ್ಯಾದೆಗೋಸ್ಕರ। ಹಾಗೇನೆ ಮುಂದೊಂದು ದಿನ ನನ್ನ ಮರ್ಯಾದೆ ತೆಗಿಬೇಕು ಅಂತಾನೋ ಅಂದ್ಕೊಂಡಿದ್ದೀಯ ಅಲ್ವಾ? ನೋಡು ನೀನೇ ಪವಾಡ ಸೃಷ್ಟಿ ಮಾಡಿದ್ರು, ನಿನ್ನ ವಿಷಯದಲ್ಲಿ ನನ್ನ ಮನಸು ಕರಗಲ್ಲ। ಚಲುವಿ ಅನ್ನೋಳು ಒಬ್ಳಿದ್ಲು ಅನ್ನೋದು ಸಹ ಯಾರ ಮನಸಲ್ಲಿ ನೆನಪಾಗಿ ಕೂಡ ಉಳಿಬಾರದು। ಹಾಗಾಗಬೇಕು ಅಂದ್ರೆ ನೀನು ಈ ಕ್ಷಣ ಇಲ್ಲಿಂದ ಹೊರಡಬೇಕು। ಏನಾದರೂ ಆದ್ರೆ ಎಲ್ಲರ ಮನಸ್ಸಿಗೆ ಏನು ನೋವಾಗುತ್ತೆ ಗೊತ್ತಾ? ಇಲ್ಲಿಂದ ಹೋಗಬೇಕಲ್ಲ ಅಂತ ನೀನ್ ಕೊರಕ್ತಿದ್ಯಾ ಅಷ್ಟೇ। ನೀನ್ ಅಂದ್ಕೊಂಡ ಹಾಗೆ ನೀನಿಲ್ಲ ಅಂತ ಮನೆಯವ್ರು ಯಾರು ಊಟ ತಿಂಡಿ ಬಿಟ್ಟೇನ್ ಕೂರಲ್ಲ? ಸ್ವಲ್ಪ ಹೊತ್ತು ಹುಡುಕಾಡಿ ತಡ್ಕಾಡಿ ಆಮೇಲೆ ಪೀಡೆ ತೊಲಗ್ತು ಅಂತ ಸುಮ್ಮನಾಗ್ತಾರೆ। ಸಂತೋಷವಾಗಿರ್ತಾರೆ, ಎಲ್ರು ಕಾಯ್ತಿದ್ದಾರೆ, ಮುಹೂರ್ತ ಮೀರ್ತಿದೆ, ಬೇಗ ಹೊರಡು, ಇಲ್ಲ ಅಂದ್ರೆ ನಾನು ನನ್ನ ಮಾತನ್ನು ಉಳಿಸ್ಕೋತೀನಿ। ನೀವೆಲ್ಲರೂ ಸಂತೋಷವಾಗಿರಿ, ನಾನು ಈ ಮದುವೆಯಿಂದ ನಿಮ್ಮೆಲ್ಲರಿಂದ ದೂರ ಆಗ್ತೀನಿ। ಈ ಮದುವೆ ಮತ್ತೆ ಮುರಿದು ಬೀಳುತ್ತೆ, ಇದೇ ದೇವಸ್ಥಾನದಲ್ಲಿ ನಿಮ್ಮ ಮಾವ ಗೌಡ್ರು ಪ್ರಾಣ ಬಿಡ್ತಾರೆ। ಅವ್ರನ್ನ ಸ್ಮಶಾನಕ್ಕೆ ಹಾಕಿ ನೀನು ಆ ಮನೆ ರಾಣಿ ತರ ಮೆರಿ, ಜನ್ಮ ಸಾರ್ಥಕ ಆಗತ್ತೆ। ಚಂದ್ರಿಕಾ ಕೈ ಮುಗಿದ್ ಕೇಳ್ಕೊಂತೀನಿ, ನೀ ಎಲ್ಲಿಗೂ ಹೋಗ್ಬೇಡ ಚಂದ್ರಿಕಾ। ಮಾಡಿದ್ದು ಮನೆ ಗೌರವ ಉಳಿಲಿ ಅಂತ, ಮಾವ ಏನ್ ಮರ್ವಾದೆ ಧಕ್ಕೆ ಬರಬಾರ್ದು ಅಂತ। ನನ್ ಯಾವತ್ತು ಯಾವ ಕೆಲ್ಸನು ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ। ಕತೆ ಬೇಡ, ಮುಹೂರ್ತಕ್ಕೆ ಹೊತ್ತಾಗ್ತಿದೆ, ಸರಿ ಚಂದ್ರಿ ನಾನೇ ಹೋಯ್ತೀನಿ। ಚೆಲ್ವಿ ಎಲ್ಲಿ ಅಂತ ಎಲ್ಲರೂ ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತ ನನಗ್ ಗೊತ್ತಿದೆ। ಹೊರಡು,
ಏನು ಅರ್ಮನೆ ನೋಡ್ತಿದ್ಯಾ? ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಿಲ್ವಾ? ಹೊರಡು ಹೊರಡು ಅಂದೆ. ನಾನೇನೋ ಪ್ಲಾನ್ ಮಾಡೋಕೆ ಹೋದ್ರೆ ಅದಿನ್ನೇನೋ ಆಗೋಯ್ತಲ್ಲ. ಸೋಪ್ ನಂಗೆ ಮಕ ತೊಳ್ಕೊಂಬರೋಣ ಅಂತ ಹೋಗಿ ಸಗಣಿನ ಮಕ್ಕ ಬಳ್ಕೊಂಬಂದಂಗಾಯ್ತು. ಈ ಅಮ್ಮ ಏಟೆಗರಾಡ್ತಾಳೋ ಏನೋ. ಹೋಗ್ಲಿ ಬಿಡಿ ಮೇಡಮ್ನವ್ರೆ, ಈಟಕ್ಕೆಲ್ಲ ಈಟೋ ಒಂದು ಟೆನ್ಷನ್ ಮಾಡ್ಕೊಂಡ್ರಿ ಹೆಂಗೆ? ಓಡಾಡ ದಾರಿನಾಗೆ ಕಲ್ಲು ಮುಳ್ಳು ಇರೋದೆಲ್ಲ ಮಾಮೂಲೆ. ನಾವೇನೋ ಮಾಡಕ್ಕೆ ಹೋದ್ವಿ, ಅದು ಇನ್ನೇನೋ ಆಗೋಯ್ತಪ್ಪ. ಎಲ್ಲ ನಿನ್ನಿಂದಾನೆ. ನನಗಾದ ಅವಮಾನಕ್ಕೆಲ್ಲ ನೀನೇ ಕಾರಣ. ಯಾಕೆ ಯಾಕೆ ಹಿಂಗೆ ಮಾಡ್ದೆ? ಎಲ್ಲರ ಎದುರುಗಡೆ ನನ್ನ ತಗ್ಸ ಹೋಗಿ ಮಾಡ್ದೆ, ನನ್ನ ಮರ್ಯಾದೆ ಬೀದಿ ಪಾಲಾಗಿ ಹೋಗಿ ಮಾಡ್ದೆ. ಸ್ಮಶಾನಕ್ಕೆ ಹೋಗಿದ್ಯಾ ನಾನು? ಜನರ ಮುಂದೆ ಹೋಗಿದ್ ಮರವಾದೆ ಎರಡು ವಾಪಸ್ ಬರಕ್ಕೆ. ನಾವೇ ಏನು ಆಗಿಲ್ಲ ಅಂತ ಸುಮ್ಕಿರ್ಬೇಕು, ಸಮಾಧಾನ ಮಾಡ್ಕೋಬೇಕು ಮೇಡಮ್. ನಾಚಿಕೆ ಆಗಲ್ವಾ ನಿಂಗೆ ಮಾತು ಹೇಳಕ್ಕೆ? ನೀನಂತೂ ಊರು ಬಿಟ್ಟಿದ್ಯಾ, ನನ್ನನ್ನು ಹಾಗೆ ಅನ್ಕೊಂಡ್ಯಾ? ನಿನ್ ಮಗಳು ಇಲ್ಲಿದ್ದಾಳೆ ಅಂತ ನೀನ್ ನನ್ನನ್ನು ಕರೆಸ್ಕೊಂಡೆ. ನಾನು ನನ್ನ ಮಗಳು ಸಿಕ್ಕದ್ಲಲ್ಲ ಅನ್ನೋ ಸಂತೋಷಕ್ಕೆ ಓಡ್ ಬಂದೆ. ಇಪ್ಪತ್ತೈದು ವರ್ಷದ ಸೇರ್ತಿರ್ತಲ್ಲ ಅಂತ ಬಂದ್ರೆ ಇನ್ನಾಗಿದ್ದೇನು? ಮತ್ತೆ ಆ ಗೌಡ್ರ ಮನೆಯವರಿಂದ ನನಗೆ ಅವಮಾನ. 25 ವರ್ಷಗಳ ಹಿಂದೆ ಕೆಲವೇ ಕೆಲವು ಜನರ ಮುಂದೆ ನನ್ನ ಮರ್ಯಾದೆ ಹೋಗಿತ್ತು, ಆದ್ರೆ ಇವತ್ತು ಮದುವೆಗೆ ಬಂದ ಅಷ್ಟು ಜನರ ಮುಂದೆ ನನ್ನ ಮರ್ಯಾದೆ ಹರಾಜಾಗೋಯ್ತು. ಯಾಕೆ ಹೇಗ್ ಮಾಡ್ದೆ, ಯಾಕೆ ಹೇಗ್ ಮಾಡ್ದೆ? ಅದು ಮೇಡಮ್ನವ್ರೆ, ಆ ಡಾಕ್ಟ್ರು
25 ವರ್ಷಗಳ ಹಿಂದೆ ಒಂದು ಮಗುನ ದತ್ತು ತಗೊಂಡಿದ್ರು ಅನ್ನೋ ಇತಿಹಾಸ ಗೊತ್ತಾಯ್ತು. ಆ ಮಗು ಚಂದ್ರಿಕಾನೆ ಅಂತ ಯಾಮಾರ್ಬಿಟ್ಟೆ. ನಮ್ಮ ಊರಾಣೆಗೂ ಹೇಳ್ತೀನಿ ಮೇಡಂ ನವರೇ, ನಿಮಗೆ ಅವಮಾನ ಮಾಡಿಸಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ನನಗೂ ಆ ಗೋಡನ ಮ್ಯಾಕೆ ರಕ್ತ ಕುದಿತಾಯ್ತು, ನಿಮಗೆ ಅವರ ವಂಶದ ಮ್ಯಾಕೆ ಸೇರಿತ್ತು. ನಾವಿಬ್ರು ಸೇರ್ಕೊಂಡ್ರೆ ಆ ಗೌಡನ ವಂಶ ನಾನು ನಿರ್ವಂಶ ಮಾಡಬಹುದು ಅಂತ ಈ ತರ ಪ್ಲಾನ್ ಮಾಡಿದೆ. ಆದ್ರೆ ಅದೇನೋ ಹೇಳ್ತಾರಲ್ಲ, ಒಂದೋಗಿ ಇನ್ನೊಂದು ಏನೋ ಆಗೋಯ್ತು ಅಂತ, ಹಂಗಾಗೋಯ್ತು. ಹಾಗಾದ್ರೆ 25 ವರ್ಷಗಳ ಹಿಂದೆ ಕಳಸಾಪುರದ ಬಸ್ಸಲ್ಲಿ ಕಳೆದು ಹೋಗಿರೋ ನನ್ನ ಮಗಳು ಎಲ್ಲಿ? ಎಲ್ಲಿ ನನ್ನ ಮಗಳು? ಬಿಡಲ್ಲ, ನನ್ನ ಮಗಳನ್ನ ನಾನು ಹುಡುಕೆ ಹುಡುಕ್ತೀನಿ. ಸುತ್ತಮುತ್ತ ಹಳ್ಳಿಗಳೆಲ್ಲ ಅವಳು ಎಲ್ಲಿದ್ರು ಹುಡುಕ್ತಾರ್ತೀನಿ. ಅಯ್ಯೋ ಮೇಡಮ್ ನವರೇ, ಹಂಗೇನಾರ ಮಾಡಕ್ ಹೋಗ್ಬಿಟ್ಟೀರಾ? ಈಗ ನಿಮ್ ಜೀವ ಉಳಿದಿರೋದೆ ಹೆಚ್ಚು. ಆ ಗೌಡ ಏನಂತ ತೀರ್ಮಾನ ಕೊಟ್ಟ ನೆಲ್ಪದ? ಸುತ್ತಮುತ್ತ 48 ಹಳ್ಳಿನಾಗೆ ನೀವು ಕಾಲ್ ಮಡಗಂಗಿಲ್ಲ. ಹಂಗೇನಾರ ನೀವು ಕಾಲ್ ಮಡಗಿದ್ರೆ ನಿಮ್ ಕತೆ ಅಟಯ. ಆಮ್ಯಾಕೆ ಅದೇನೋ ತೆಗಿಯೋಕ್ ಹೋಗಿ ಇನ್ನೊಂದೇನೋ ಸಿಕ್ಕಾಕೊಂತು ಅಂತಾರಲ್ಲ, ಹಂಗಾಗೋಯ್ತದೆ ನಿಮ್ ಕತೆ. ನನ್ನಲ್ಲಿ ಸ್ಥಿತಿಗೆ ತಂದ ಚೆಲುವಿನ ಸುಮ್ಮನೆ ಬಿಡಲ್ಲ. ಅವಳಿಗೊಂದು ಪ್ರತಿ ಕಾಣಿಸಿ ಕಾಣಿಸ್ತು. ಈಟೆಲ್ಲ ಆದ್ಮೇಕು ನಿಮ್ಗೆ ಇನ್ನೊಂದು ಭರವಸೆ ಕೊಡ್ತೀನಿ ಮೇಡಮ್ನವ್ರೆ. ಈ ವಿಷಯದಾಗೆ ನಿಮ್ಗೆ ಅದೇನು ಸಹಾಯ ಬೇಕೋ ಕೇಳಿ, ನಾನು ಮಾಡಿಕೊಡ್ತೀನಿ. ದೊರಕದು ಆಡಿಸಿ ನೋಡು.